ಅವ ಏನು ಪ್ರಾಮಾಣಿಕವಾಗಿ ಮಾಡೋರು. ಈಗ್ನರ್ ಇದಾರಲ್ಲ ಈ ಕಳ್ಳರು ಲೂಟಿಕೋರು, ಅವ್ರನ್ನ ಅವ್ರವ್ರನ್ನ ಭ್ರಷ್ಟಂತಿರಲ್ಲ. ಈಗ ಲಕ್ಷ ಎರಡು ಲಕ್ಷ ಐದ್ ಲಕ್ಷ ಅಂತ ಇದ್ರಲ್ರಿ, ಇವ್ರ ಮನೆ ಒಳಗೋಗ ಬ್ರೋಕರ್ಗಳು ಎಂಟು ವರ್ಷಕ್ಕೆ ಇವ್ರೆ ಮಾಡ್ಕೊಂಬತ್ತಾರೇನ್ರ ಹೆಣ್ಣು ಹೆಣ್ಗಳನ್ನ. ಅವ್ರ ಹೆಣ್ಣು ಮಕ್ಕಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರಿಸ್ತಾವ್ರ ಹಬ್ಬಕ್ ಬತ್ನ ನೋಡಿದ್ರೆ ಸರಿ ನಾಷ್ಟ ಮಾಡ್ಬೇಕು ತೋರ್ಸಕ್ಕೆ. ಸುಮ್ನೆ ಇಸ್ಕಂತಾರೆ ಅಲ್ಲಿ ಇಲ್ಲಿ ಫೋಟೋ ಸ್ಟುಡಿಯೋ ಕದ್ಕೊಂಡ್ಬಂದ್ ಫೋಟೋ ತೋರಿಸಿ ಉಕ್ಕಂಡ್ರಿ. ಐದ್ ಲಕ್ಷ ಡಿಮ್ಯಾಂಡ್ ಇಕ್ಕಿ, ಹತ್ತು ಲಕ್ಷ ಯಾವನಾರ ಇರ್ತಾನೇನ್ರಿ ಮದ್ವೆ ಆಗ್ಬೇಕು, ಸತ್ ಹೋಗ್ತಾನ ಅವ್ನ ಹುಡುಗ. ನಾನ್ ಸತ್ತೋಯ್ತೀನಿ ಕಣ್ಣ, ಅಣ್ಣ ನನ್ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಇವ್ರು ಕೇಳಕ್ಕೆ ಸತ್ ಹೋಗ್ತಾನೆ. ಇಪ್ಪತ್ತೈದು ಲಕ್ಷ ಕೊಡ್ತೀನಿ ನನ್ಗೊಂದ್ ಹೆಣ್ಣು ಮಾಡ್ಸಪ್ಪ ಇನ್ನೊಂದ್ ವಾರದೊಳಗೆ ಆಗುತ್ತಾ ನಿಮ್ ಕೈಲಿ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲ್ಲ ಅವ್ರು ಮಾಡ್ತಾರಲ್ಲ, ನೀವು ಐದ್ ಲಕ್ಷ ಕೊಟ್ರೆ ನಾಳೆಗೆ ಬೀದರ್ ಗುಲ್ಬರ್ಗ ಕಡೆ ಕರ್ಕೊಂಡೋಗಿ ಅದೊಂದು ಸುದ್ದಿ ಮಾಡು. ಇಲ್ಲ ನನ್ ಖಂಡಿತ ಅದ್ರ ಬಗ್ಗೆ ನಾನು ಬಹಳ ನನ್ಗೆ ಅದ್ರ ಬಗ್ಗೆ ನಿಜವಾದ ವಿಷಯ ಹೇಳ್ತೀನಿ ಕೇಳಪ್ಪ. ಹೇಳ್ರಪ್ಪ ಹೇಳ್ರ. ಕಲ್ಲೆ ಅಂತ ಬ್ರೋಕರ್, ತಡಸೂರ್ ಅಂತ ಬ್ರೋಕರ್, ತಿಪ್ಟೂರು ಜೈಪುರ್ ಮಲ್ಲನಹಳ್ಳಿ ಬ್ರೋಕರ್, ಸರಿ ಬಿಟ್ಟೂರ್ ತಾಲೂಕಲ್ಲಿ ಒಂದ್ ಎಂಟು ಜನ ಬ್ರೋಕರ್ಸ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ರೆಡ್ ಲೈಟ್ ಅಲ್ಲಿ ಹುಡುಗಿಯರನ್ನ ಕರ್ಕೊಂಡ್ಬಂದು ಕಲಬುರ್ಗಿ ಹೆಣ್ಣುಗಳು ಲಾಡ್ಜ್ ಮಾಡಿ ಇಟ್ಟಿದೀವಿ, ನೋಡಕ್ ಎರಡ್ ಸಾವಿರ ರೂಪಾಯಿ ಅಂತೆ. ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ. ಅರೆ ರೇ ರೇ ರೇ, ಹುಡುಗರೆಲ್ಲ ಕೇಳಿಸ್ಕೋಬೇಕು ವಿಷಯನ ಹೇಳ್ರಿ. ಗೊತ್ತೇನಪ್ಪ, ಇದು ನಡೀತಾ ಇತ್ತಂತೆ. ಕಲಬುರ್ಗಿಯರು ಒರಿಜಿನಲ್ ಹೆಣ್ಣುಗಳು ಅಂತಲೂ ಗೊತ್ತಿಲ್ಲ, ಇಲ್ಲ ಸೆಕ್ಸ್ ವರ್ಕರ್ಸ್ ಅಂತಲೂ ಗೊತ್ತಿಲ್ಲ. ಒಟ್ ಇವು ಈಗ ಹೆಂಗತ್ತ ಮದ್ವೆ ಆದ್ರೆ ಸಾಕು ಅಂತ ಹೋಗಿ ದುಡ್ಡು ಕೊಟ್ಟು ಕಟ್ಕೊಂಡ್ ಬತ್ತಾವ ಅತ್ತ ಸಂಸಾರ ಮಾಡ್ಕೊಂಡು. ನನ್ಗೊಂದ್ ಹೆಣ್ಣು ನೋಡು, ನಾವು ಮದ್ವೆ ನಾಮಕರಣ ಪರಿಚಯ ನಂಬರ್ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಫೋನ್ ಮಾಡೋದು. ಒಂದ್ ಆರು ಹೆಣ್ಣು ಕರೆಸಿದೀವಿ, ನೀವ್ ಇಲ್ಲಿಂದ ಹೋಗಿ ನೋಡಕ್ ಲೇಟ್ ಆಗುತ್ತೆ, ಈ ಹುಡುಗಿ ಓಕೆ ಆದ್ರೆ ಮುಂದುವರಿತೀವಿ ನಾವು, ಆವಾಗ ನಿಮ್ಗೆ ಕರ್ಕೊಂಡೋಗ ಹುಡುಗಿ ಮನೆ ತೋರಿಸ್ತೀವಿ. ಸದ್ಯಕ್ಕೆ ನಮ್ಗೆ ಏನ್ ಖರ್ಚು ಪಡಿತಾ ಐತೆ ಅಂದ್ರೆ ಅವ್ರನ್ನ ಲಾಡ್ಜ್ ಅಲ್ಲಿ ಇಟ್ಟಿದೀವಿ, ಲಾಡ್ಜ್ ಅಲ್ಲೋ ಇಲ್ಲ ಹೋಮ್ ಸ್ಟೇಗಳಲ್ಲೋ ಇಲ್ಲ ನೆಂಟರ್ ಮನೆಗಳಲ್ಲಿ ಇಟ್ಟಿದೀವಿ. ಈಗ ನಾವು ಪೆಟ್ರೋಲ್ ಕಸ್ ಬಾಡ್ಬೇಡ, ಟಿಪ್ಟೂರಿ ಬರ್ಬೇಕು, ನಮ್ಮೂರಿಗೆ ಬಂದ್ಬೇಕು, ನಿಮ್ಮನ್ನೆಲ್ಲ ಫೋನ್ ಅಲ್ಲಿ ಕರೆನ್ಸಿ ಹಾಕ್ಸಿ ನಿಮ್ಗೆಲ್ಲ ಮಾತಾಡ್ಬೇಕು ಅಂತ ಹೇಳಿ ಅದೇನ್ ಕೊಟ್ಟೋಗ್ರಾಣ ಅಂತಾರೆ. ಇವ್ರ ಏನ್ ಮಾಡ್ತಾರೆ, ಮಾಡ್ಸೇ ಮಾಡಿಸ್ತಾರೆ ಅಂತ, ಎರಡ್ ಸಾವಿರ ಐದ್ ಸಾವಿರ ಕೊಡೋರು, ಹತ್ತು ಸಾವಿರ, ಈಗ ನನ್ನಂತ ಜುಗ್ ನನ್ ಮಗ ಐನೂರು. ಇದೊಂದು ಬದುಕಿ, ಇದೊಂದು ಜನ್ಮವೇ. ಇಲ್ಲ ಅಂದ್ರೆ ಬತ್ತಿನ್ ಬಿಡೋಣ, ಯಾವ ಹೆಣ್ಣು ಇಷ್ಟ ಆಗಿಲ್ಲ ಇನ್ನೊಂದ್ ಯಾವ್ದಾರ ನೋಡೋಣ ಅಂತ ಬತ್ತಿನ ತಡಿ ಬಸ್ ಸ್ಟ್ಯಾಂಡ್ ಬರ್ಬಿತೀನಿ, ನಾನು ಫುಡ್ ಸುತ್ತ ಮಾಡ್ಬಿಡೋಣ ನಮ್ಮಂತಾರು. ದುಡ್ಡು ಕೊಡ್ಲಾರ್ದ ಜುಗ್ಗುಗಳು ಹಿಂಗೆಲ್ಲ ನಡೀತಾ ಇದ್ದಂತೆ ತಿಪ್ಟೂರಲ್ಲಿ. ಹತ್ತು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ನೋಡು, ಅದೊಂಚೂರು ವಿಷಯ ಕಲೆಕ್ಟ್ ಮಾಡಿ. ಖಂಡಿತ ನೀವ್ ಈಗ ಫೋನ್ ಇಟ್ಟ ಮೇಲೆ ನಂದು ಅದೇ ಕೆಲ್ಸ, ನನಗ್ ವಿಷಯ ಕಲೆಕ್ಟ್ ಏನಿಲ್ಲ, ಈಗ ಇರೋ ವಿಷಯನ ಹೇಳ್ತೀನಿ. ಬೋಳಿ ಮಕ್ಳು ಇವ್ರಿವ್ರು ಮದ್ವೆ ಮಾಡಿಸ್ಯಾರಲ್ಲ ಬ್ರೋಕರ್ ಕೆಲಸ ಮಾಡ್ಕೊಂಡು, ನಂದು ಒಂದೇ ಸಿಂಪಲ್ ಪ್ರಶ್ನೆ, ಬಹಳ ಸರಳವಾಗಿದೆ. ಈ ಬ್ರೋಕರ್ ಅನ್ನಿಸ್ಕೊಂಡು ತಲೆ ಹಿಡಿತಿದಾರಲ್ಲ ಹೆಣ್ಮಕ್ಳನ್ ತಂದು ಅಥವಾ ಗಂಡ್ ಮಕ್ಳನ್ ತಂದು ಒಂದು ಮದ್ವೆ ಆಗಿರೋ ಡೈವರ್ಸ್ ಆಗಿರೋ ಇವ್ರು ಮಾಡಿಸಿದಾರಲ್ಲ ಮದ್ವೆಗಳನ್ನ, ಇವ್ರ ಮಕ್ಳುಗಳು ಅವ್ರ ಸಂಸಾರಗಳು ಎಷ್ಟು ಶುದ್ಧ ಐತೆ ಅಷ್ಟ ನೋಡ್ಕೊಂಡ್ರೆ. ಅಲ್ಲ ಈಗ ಇಲ್ದಲ್ಲೇ ಭಾರತೀಯ ಆಗಲ್ಲ, ಈಗ ಒಬ್ಬ ಐನಾರು ಒಬ್ಬೊಬ್ರು ಮದ್ವೆ ಬ್ರೋಕರ್ಗಳು ಬೇಕು, ಆದ್ರೆ ಎಲ್ಲಿವರೆಗೂ ಅವ್ರನ್ನ ಮೀಟ್ ಮಾಡಿ ನಿಮ್ಮ ನಿಮ್ಮ ವಿಚಾರಗಳು ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ಬೇಕೆ ಬಿಟ್ರೆ, ಇವ್ರದಷ್ಟು ಸುಳ್ಳೇಳೋದು, ಆ ಹುಡುಗಿದಷ್ಟು ಸುಳ್ಳೇಳೋ, ಅವಳು ಯಾವ ಹಣ್ಣು ಕಟ್ಟಿ ಬೆಂಗಳೂರಲ್ಲಿ ಎದ್ದಾಗಿ ಬಂದಿರ್ತಾಳೆ ಒಬ್ಬನಲ್ಲೇ. ಸತ್ಯ, ಈಗ ನೀವು ವಿರ್ಭದ್ರಿಂದ ಹೇಳಿದ್ರಲ್ಲ ನಮ್ಮೂರವ್ರು, ಅವ್ರೆಲ್ಲ ಈ ತರ ಲೂಟ್ ಮಾಡ್ತಿರಲ್ಲ, ಅವ್ರು ಬರೇ ಏನು ತೋರ್ಸೋದು, ಖುಷಿಗೇನೋ ಒಂದ್ ಬಟ್ಟೆ ಕೊಟ್ಟು ಒಂದ್ ಐನೂರ ಸಾವಿರ ಕೊಟ್ರೆ ಅದನ್ನೇ ಕಣ್ಗೋತ್ಕೊಂಡು ಇಟ್ಕೊಳ್ಳರು. ಈಗಲೂ ಲೂಟ್ ಹೊಡಿತೀಯ ಹೆಣ್ಣು ಸಿಗದಲೇ ಇರೋದಕ್ಕೆ ಸಾಲು ಮೂಲೆ, ಯಾವ ಊರು ಯಾವ ಸಂಪ್ರದಾಯ ನೋಡೋಬ್ರಲ್ಲ, ನೋ ಮೂರು ದಿವಸ ನಾಕ್ ದಿವಸ ಲಿಂಗಾಯತ್ನಲ್ಲಿ ಪಂಚ್ ಬಿಡ್ತಾರ ಸಾದ್ರ ಬಂಜಿಲ್ಲ ಅಂತ ಯಾವ್ದು ವಿಚಾರ ಮಾಡ್ತಾ ಇಲ್ಲ. ಹೆಣ್ಣು ಬೇಕು ಅಷ್ಟೇ, ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಣ್ಣ. ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ ಅಷ್ಟೇ ಅಷ್ಟೇ. ಹೆಣ್ಣಿಗೆ ಏನೇನ್ ಇರ್ಬೇಕು ಅವೆಲ್ಲ ಇದ್ರೆ ಸಾಕು, ಅದು ಯಾವ್ದಾರ ಆಗಿರ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ನಿಮ್ ವೀರಭದ್ರೇಗೌಡ ಮಾಡ್ತಿದ್ದ ಯಾವ್ದು ಅವ್ರ ಹೆಂಗ್ ಬ್ರೋಕರ್ ಕೆಲಸ ಮಾಡೋರು ಅಂದ್ರೆ, ಬರೇ ಮಾಳ್ಗೇಳಿ, ಜೆಸಿಪುರ, ಗುಡ್ದಳ್ಳಿ ಕೆರೆ, ಮಾದಿ ಹೇಳಿ ಎಲ್ಲೆಲ್ಲಿ ನಾಲ್ಕ್ ದಿವಸ ಇದಾರೋ ಅಲ್ಲಿ ಮಾತ್ರ ಹೆಣ್ಣು ಗಂಡು ವ್ಯವಹಾರ. ಫೋನ್ ಇಲ್ಲ, ಅವಾಗ ಸೈಕಲ್ ಅಲ್ಲಿ ಹೋಗಿ ಹಿಂಗೆ ಹೊಸಕೇರಲ್ಲಿ ಒಂದ್ ಗಂಡ ಐತೆ, ಇಲ್ಲ ಬಾರ್ಗೂರಲ್ಲಿ ಒಂದ್ ಗಂಡ ಐತೆ, ನೋಡ್ರಿ ನೀವು ಬರ್ರಿ, ಕಳಿಸ್ರಿ ಫಸ್ಟ್ ನೋಡ್ಕೊಂಡ್ ಬರ್ಲಿ, ಆಮೇಲೆ ಗಂಡು ಹೆಣ್ಣು ಒಪ್ಲಿ, ಆಮೇಲೆ ಆ ಹುಡುಗ ಬೈಕ್ ಕೊಡ್ಸು ಅಂತ ಇದ್ದಾನೆ, ವಾಚ್ ಕೊಡ್ಸು ಅಂತ ಇದ್ದಾನೆ, ತೀರ ವಾಚ್ ಕೊಡ್ರಿ, ಬೈಕ್ ಕೊಡಕ್ ಆಗಲ್ಲ, ಎರಡ್ ವರ್ಷ ಬಿಟ್ಕೊಂಡ್ ಕೊಟ್ರಿ, ಈ ತರ ಮದುವೆ ಮಾಡ್ಸೋರು ಅವರು. ಸತ್ಯ, ಈಗ ಹಂಗಲ್ಲ, ಅಮೆರಿಕದಲ್ಲಿ ಹೆಣ್ಣು ಐತೆ ಅಂದ್ರೆ ಐದ್ ನಿಮಿಷಕ್ಕೆ ವಾಟ್ಸ್ಆಪ್ ಅಲ್ಲಿ ಇಡೀ ಅವ್ಳ ಜಾತಕ ಫೋಟೋ, ಹಿಂದಕ್ ಮುಂದಾಗ ನಿಂತಿರೋದು, ಮುಂದಕ್ ಮುಂದಾಗ ನಿಂತಿರೋದು, ಬಕ್ಕೆ ನಿಂತಿರೋದು ಎಲ್ಲ ಕಳಿಸ್ತಾಳೆ. ಬಕ್ಕೇನಿಲ್ಲ, ಬಕ್ಕೇನು ಕಳ್ಸಲ್ಲ, ಮಿಕ್ಕಿದೆಲ್ಲ ಕಳಿಸ್ತಾಳೆ. ಮಾಡ್ತಾನೆ ಇವನ್ ಎಷ್ಟು ಉದ್ದ ಐತೆ, ಇವನ್ ಮಕ್ಕದ ಶೇವಿಂಗ್ ಮಾಡ್ಕೊಂಡವನ, ಕರ್ಲಿ ಕೂಗಿಟ್ಟವನ, ಇವನ್ ಕಳಿಸ್ತಾನ ಅತ್ಲಿಗೆ. ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ?
ಈಗ ಅಪ್ಪ ಅಮ್ಮ ಅಲ್ಲಿ ಅಲ್ಲಿ ಚೇಂಜಸ್ ಹೆಂಗ್ ಗೊತ್ತಣ್ಣ, ಇವ್ರಿಬ್ರು ಕಳ್ಸಿರ್ತಾರಲ್ಲ ಆತರ ಇಬ್ರು ನೇರವಾಗಿ ಭೇಟಿ ಆದಾಗ ನೀನ್ ಅದಲ್ಲ ಅಂತ ಅವಳನ್ನೋದು, ಅವ್ ನೀನು ಅದಲ್ಲ ಅಂತ ಅವನನ್ನೋದು, ಹಂಗಾಗುತ್ತೆ. ಅದು ನಡೆದೋಗುತ್ತೆ ಮದ್ವೆ, 5 ನಿಮಿಷದ ನಡೆದು ಹೋಗುತ್ತೆ ಹೆಂಗ್ ಗೊತ್ತಾದಂಗ ಲೆಕ್ಕ. ಇದನ್ ಕಟ್ ಮಾಡ್ತೀನಿ, ಇದು ಕಟ್ ಮಾಡಿಲ್ಲ ನಮ್ಮನ್ ಮಕ್ ಮಕ್ ಹೋಗಿತ್ತಾರೆ ಜನ. ಏನಾರ ಮಾಡ್ಕೇಳಪ್ಪ, ನಾವ್ ಇರತ್ತ ನೈಜವಾಗಿ ಹೇಳ್ತೀವಿ ಗುರುವೆ, ನಾವೇನು ಸುಮ್ನೆ ಮದ್ವೆ ಆಗತ್ತಕ್ಕ ಎರಡು ತಿಂಗಳು ಮೂರ್ ತಿಂಗಳು ಯಾವಂತ ಹೇಳ್ಕೊಳತ್ತಾಯ. ನನಗಂತೂ ನನಗಂತೂ ಈ ಜೀವನದ ರಹಸ್ಯ ಆಗೋಗ್ಬಿಟ್ಟಿದೆ. ಅಲ್ಲ ನೀವ್ ಇತ್ತು ವಿತ್ ಯುವರ್ ಪರ್ಮಿಷನ್ ಇದನ್ನು ಹಾಕ್ಬೋದಾ? ಏನ್ ಮಾಡ್ತೀಯ ನೋಡ್ಕ ಮತ್ತೆ ಭೇಟಿ ಆಗೋಣ. ನಮಸ್ಕಾರ.